ಪ್ರತಿ ಹಂತದ ಲಾಕ್ಡೌನ್ ಮುಂದಕ್ಕೆ ಹೋಗ್ಬೇಕಾದ್ರೆ ಒಂದು ಆಶಾಭವನ ಇರ್ತಿತ್ತು, ಒಬ್ಬ ಮುಂದಕ್ಕಾದ್ರೂ ಕಂಟ್ರೋಲ್ ಆಗುತ್ತೆ ಅಂತ. ಆದರೆ ಲಾಕ್ಡೌನ್ 4 ಒಂದಷ್ಟು ನಿಯಮಗಳನ್ನು ಸಡಿಲಿಕ್ಕೆ ಮಾಡಿದ ನಂತರದಲ್ಲಿ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಅಫ್ಕೋರ್ಸ್ ನಮ್ಮ ರಾಜ್ಯಕ್ಕೆ ಆಗಿ ಆಗಿದೆ. ಅದಕ್ಕೆ ರೀಸನ್ ಕೂಡ ಹಲವಾರು, ಪ್ರತಿಯೊಂದನ್ನು ಹೇಳುವುದರ ಜೊತೆ ಜೊತೆಗೆ ಆ ಟಾಪ್ 10 ದಿನಗಳಿತ್ತಲ್ಲ, ದೊಡ್ಡ ಮಟ್ಟದ ನಮ್ಮ ರಾಜ್ಯವನ್ನು ಕಾಡಿದ್ದು ಮತ್ತು ಹಲವಾರು ಜಿಲ್ಲೆಗಳಿಗೆ ಗ್ರೀನ್ ಝೋನ್ ಅಲ್ಲಿ ಇತ್ತು, ಇವಾಗ ಬೇರೆ ದಾಯಮ ಪಡ್ಕೊಂಡ್ಬಿಟ್ಟಿದೆ. ಆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಅದಕ್ಕೂ ಮುಂಚೆ ಕಳೆದ 24 ಗಂಟೆಯಲ್ಲಿ ಏನಾಯಿತು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಮೊನ್ನೆ 149 ಇತ್ತು, ನಿನ್ನೆಯ ಪರಿಸ್ಥಿತಿ ಬೇರೆ, ಮತ್ತೆ ಇವತ್ತು ಮೂರನೇ ಬಾರಿಗೆ 138 ಪಾಸಿಟಿವ್, 149, 143, 138 ಈ ತರದ ಬೆಳವಣಿಗೆ. ಅಂದ್ರೆ ಅರ್ಥ ಸೋಂಕಿತರ ಸಂಖ್ಯೆ ಆಯಿತು 1743. ಅದರಲ್ಲೂ ಚಿಕ್ಕಬಳ್ಳಾಪುರ 47 ಕೇಸ್ ಇವತ್ತು ಒಂದೇ ದಿನ, 47 ಕ್ಕೆ 47 ಒಂದು ಭಾಗದಿಂದ ಬಂದವರೇ. ಇವತ್ತು 26 ಸೋಂಕಿತರು ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ, ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, 24 ಗಂಟೆಯಲ್ಲಿ ಏನಾಯಿತು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಜೊತೆಗೆ ಇವತ್ತು ಹಾಸನ ಭಾಗದಲ್ಲಿ 14 ಪ್ರಕರಣ, ರಾಯಚೂರಿನಲ್ಲಿ 10 ಕೇಸ್ಗಳು, ತುಮಕೂರಿನಲ್ಲಿ 8 ಕೇಸ್, ಸೇಮ್ ಮಂಡ್ಯದಲ್ಲೂ ಕೂಡ 8 ಜನ ಇವತ್ತು ಪಾಸಿಟಿವ್ ಆಯಿತು. ಬೆಂಗಳೂರು ನಗರ 5, ಬೆಂಗಳೂರು ಗ್ರಾಮಾಂತರ ಸೇಮ್ ಟು ಸೇಮ್ 5 ಜನ ಪಾಸಿಟಿವ್. ಚಿಕ್ಕಮಗಳೂರು ಮೊಮೋಟ್ ಗ್ರೀನ್ ಝೋನ್ ನನ್ನ ಪ್ರಕಾರ 5, ದಾವಣಗೆರೆ ಮಧ್ಯ ಕರ್ನಾಟಕ ಸೆಂಚುರಿ ಹೊಡೆದು ಮುಂದಕ್ಕೆ ಬಂದಾಯಿತು ಕೊರೋನಾ ಸೋಂಕಿತರ ಸಂಖ್ಯೆಯ ಲೆಕ್ಕ, 3 ಹಾವೇರಿ, 3 ಧಾರವಾಡ, 2 ಚಿತ್ರದುರ್ಗ, ಬಾಗಲಕೋಟೆ, ದಕ್ಷಿಣ ಕನ್ನಡ. ಇವತ್ತಿನ ಮಟ್ಟಕ್ಕೆ ಸಮಾಧಾನ, ಬಿಕಾಸ್ ಒಂದೊಂದು ಕೇಸ್ಗಳು ಇವತ್ತು ದಾಖಲಾಗಿದೆ. ಓವರ್ಆಲ್ 1743, 1743 ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಲೆಕ್ಕ. ಇವತ್ತು ಒಂದು ರೀತಿ ಆಶ್ಚರ್ಯ ತರಹಾಗಿ ಚಿಕ್ಕಬಳ್ಳಾಪುರ ಅತಿ ಹೆಚ್ಚು ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ಇದೇ ಫಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಿದ್ದು ಮತ್ತು ಒಂದೇ ದಿನದಲ್ಲಿ ಅತಿ ಹೆಚ್ಚು ಚಿಕ್ಕಬಳ್ಳಾಪುರದವರೇ ಬಂದಿರೋದು, ಅದು 47 47. ಇದು ಕಳೆದ 24 ಗಂಟೆಯಲ್ಲಿ ಆಗಿರುವಂತಹ ಬೆಳವಣಿಗೆ. 138 ಕೇಸ್ ಕರ್ನಾಟಕದಲ್ಲಿ, ಮೊನ್ನೆ 149 ಆಗಿತ್ತು, ಇನ್ನೊಂದು ದಿನ 143 ಬಂತು, ಇವತ್ತು 138 ಆಗಿದೆ. ಅಂದ್ರೆ ಅರ್ಥ ಕಳೆದ ಒಂದು ವಾರದಿಂದ ಇಡೀ ಗ್ರಾಫ್ನ ಚೆಕ್ ಮಾಡಿದ್ರೆ ನಾವು ಕೊರೋನಾ ಸೋಂಕಿತರ ಲೆಕ್ಕವನ್ನು ನೋಡಿದಾಗ ಆ ಗ್ರಾಫ್ ಮೇಲ್ಗಡೆ ಹೋಗ್ತಾ ಇದೆ ಗ್ರಾಜುವಲಿ, ಮಧ್ಯ ಒಂದು ಸ್ವಲ್ಪ ಕೆಳಗಿರ್ಬೋದು ಬಟ್ ಸ್ಟಿಲ್ ಅದು ಮೇರುಗತಿಯಲ್ಲೇ ಹೋಗ್ತಾ ಇದೆ. ಅಂದರೆ ಹೆಚ್ಚು ಹೆಚ್ಚು ಜನ ಯಾರು ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಕೂಡ ಇದೀಗ ಕೊರೋನಾ ಸೋಂಕಿತರಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಭಯ ಇರೋದೇನಪ್ಪ ಅಂದರೆ ಅವ್ರ ಜೊತೆ ಯಾರಾದರೂ ಪ್ರಾಥಮಿಕ ಸಂಪರ್ಕಿತರೋ, ಅಧಿಕಾರಿಗಳಿಂದ ಹಿಡಿದು ಅವರನ್ನ ಟ್ರೀಟ್ ಮಾಡೋರಿಂದ ಹಿಡಿದು ಅವ್ರಿಗೆ ಊಟ ತಿಂಡಿ ಕೊಡೋರಿಂದ ಹಿಡಿದು ಅವರ ಎಲ್ಲ ಥರ ಕೂಡ ಅವ್ರ ಜೊತೆ ಯಾರ ಸಂಪರ್ಕಕ್ಕೆ ಬಂದಿದ್ದಾರಾ ಅಂತ ಹಿಡಿದು ಎಲ್ಲವನ್ನೂ ಚೆಕ್ ಮಾಡ್ಬೇಕು. ಹಂಗೆ ನೋಡಕ್ಕೆ ಹೋದರೆ ಇದು ಒಂದಷ್ಟು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿದೆ. ಇದು 24 ಗಂಟೆಯ ಬ್ರೇಕಿಂಗ್ ನ್ಯೂಸ್. ಕರುನಾಡಿನಲ್ಲಿರೋರು ನಾವೆಲ್ಲರೂ ಕೂಡ ಹುಷಾರಾಗಿರಬೇಕೀಗ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಒಂಥರ ಜಿಂಗಿತ ರಾಕೆಟ್ ವೇಗದಲ್ಲಿ ಈ ಸಾವಿನ ವೈರಸ್ ಮಹಾಮಾರಿ ಕಾಡ್ತಾ ಇದೆ ಇಡೀ ಕರುನಾಡನ್ನು. ಹಾಗಾಗಿ ಎಚ್ಚರ ಇರಲೇಬೇಕು ಎಲ್ಲರಲ್ಲೂ ಕೂಡ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮಗೆ ತೋರಿಸ್ತೀನಿ ನಾನು. 74 ದಿನಗಳ ಕೊರೋನಾ ಒಂದು ಲೆಕ್ಕ, 10 ದಿನಗಳ ಕೊರೋನಾ ಮಗದೊಂದು ಲೆಕ್ಕ. ಹಾಗಿದ್ರೆ ಲೆಕ್ಕ ಯಾಕೀಗ, ಆ ಲೆಕ್ಕ ಇವಾಗ ಯಾಕೆ ತುಂಬ ಕಣ್ಣರಳಿಸಿ ನೋಡೋ ಹಾಗೆ ಮಾಡಿಬಿಟ್ಟಿದೆ, ಅದಕ್ಕೊಂದು ಕಾರಣ ಕೂಡ ಇದೆ. ಹಾಗಾದರೆ ಆ ಲೆಕ್ಕ ಏನು ಹೇಳುತ್ತೆ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಎಪ್ಪತ್ನಾಲ್ಕು ದಿನದ ಲೆಕ್ಕ ಏನಪ್ಪ ಅಂದರೆ 1743 ಮಂದಿಗೆ ಪಾಸಿಟಿವ್ ಕೇಸ್ ಆಯಿತು ಅಂತ. ಯಾಕೆ 10 ದಿನದ ಲೆಕ್ಕ ಕಂಟಕವಾಯಿತು ಅಂತ ಹೇಳ್ತಿದ್ದೀವಿ ಅಂದರೆ 1743 ಅದರಲ್ಲಿ ಕಳೆದ 10 ದಿನದಲ್ಲಿ ಸಿಕ್ಕಿರುವ ಲೆಕ್ಕ ಇದೆಯಲ್ಲ, ಆ ಲೆಕ್ಕ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಆತಂಕಕಾರಿ ಸುದ್ದಿ. 1743 ಅದರಲ್ಲಿ 885 ಜನ ಕಳೆದ 10 ದಿನದಲ್ಲಿ ಬಂದಿದ್ದಾರೆ. ಏನು ಇಮ್ಯಾಜಿನ್, 885 ಜನ ಕಳೆದ 10 ದಿನದಲ್ಲಿ. ಆ 85 ಕೊನೆ ಎರಡನ್ನ ಉಲ್ಟಾ ಮಾಡಿ 858 ಕೇಸ್ಗಳು ಕಳೆದ 64 ದಿನದಲ್ಲಿ. ಸೊ ಹಾಗಾಗಿ 64 ದಿನದಲ್ಲಿ 858, ಕಳೆದ 10 ದಿನದಲ್ಲಿ 885 1743 ಇದು ಲೆಕ್ಕ. ಹಾಗಾಗೇನೆ ಆ 10 ದಿನದಲ್ಲಿ ಕೊರೋನಾ ಹಾಕಿದಂಥ ರಣಕೇಕೆ. ಮೇ 10 ತಾರೀಕಿಂದ ಕರುನಾಡಲ್ಲಿ ಕೊರೋನಾ ಅಟ್ಟಹಾಸ ಶುರುವಾಯಿತು. 3 ಬಾರಿ 100 ಗಡಿ ದಾಟಿ ಸೋಂಕು,
ಈಗ 100 ಜಿಲ್ಲೆ 100ರ ಗಡಿ, 2 ಜಿಲ್ಲೆ 200ರ ಗಡಿ ಹಾಗೆ ಬಂದ್ಬಿಟ್ಟಿದೆ. ಕರುನಾಡಿಗೆ ಕಂಟಕ ತಂದೊಡ್ಡಿದ್ದೆ ಈ 10 ದಿನಗಳ ಬೆಳವಣಿಗೆ. ಹಾಗಾದ್ರೆ 10 ದಿನದಲ್ಲಿ ಏನ್ ಕೇಸ್ ಆಯ್ತು, ಎಲ್ಲಿನ ಕೇಸ್ ಆಯ್ತು, ಆ ಕೇಸ್ಗಳ ಮೇಲೆ ಕೇಸ್ಗಳು ಯಾಕೆ ಆಗೋಯ್ತು, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ. March 9th ಐ ಜಸ್ಟ್ ಗೋ ಬ್ಯಾಕ್, ಅದರದೊಂದು ಹಿಸ್ಟ್ರಿ ನಿಮ್ಮ ಮುಂದೆ ಇಟ್ಟು ಆಮೇಲೆ ಮುಂದಕ್ಕೆ ಬರ್ತೀನಿ ನಾನು. ಯಾಕೆಂದ್ರೆ March 9th ನಾವು ಯಾರೂ ಮರೆಯಲ್ಲ, ರಾಜ್ಯದ ಮೊದಲ ಕೇಸ್ ಪತ್ತೆ ಆಗಿತ್ತು ಅವತ್ತು ಅಂತ. ಮೊದಲ ಕೇಸ್ ಪತ್ತೆಯಾಗಿ ಇವತ್ತಿಗೆ ಎಕ್ಸಾಕ್ಟ್ಲಿ May 22nd 74 ದಿನ ಕಳೆದ್ವಿ. 74 ದಿನದ ಒಟ್ಟು ಪಾಸಿಟಿವ್ ಕೇಸ್ನ ಸಂಖ್ಯೆ 1743. 64 ದಿನ ಆದ್ಮೇಲೆ ಈ 10 ದಿನದ ಕೇಸ್ ಹಿಡಿದ್ರೆ ನಾನು ಆಗ್ಲೇ ಹೇಳಿದೆ 885. ಉಳಿದಿರೋ 64 ದಿನ ಆ 885 ಕೊನೆ ಉಲ್ಟಾ ಹೊಡೆದ್ರೆ ಅದು 858 ಸೋಂಕು. ಕಂಟಕವಾಗಿದ್ದು ಕೇವಲ ಕೆಲವು ಜಿಲ್ಲೆಗಳು, ದೊಡ್ಡ ಮಟ್ಟಕ್ಕೆ ಆ ಜಿಲ್ಲೆಗಳಿಂದಲೇ ಈ 10 ದಿನ. 10 ದಿನಕ್ಕೆ ಮುಂಚೆ ಸ್ವಲ್ಪ ನೆನಪಿಸ್ಕೊಳ್ಳಿ, ಆಮೇಲೆ ನೆನಪಿಸ್ತೀನಿ ನಿಮ್ಗೆ ನಾನು ಯಾವ್ಯಾವ ಗ್ರೀನ್ ಝೋನ್ ಆಗಿತ್ತು, ಯಾವುದು ಯಾವುದೇ ಕರೋನಾ ರಹಿತ ಜಿಲ್ಲೆಗಳು ಅಂತ ಯೋಚನೆ ಮಾಡ್ತಿದ್ವಿ. ಅಬ್ಬಾ ನಮ್ಮ ಜಾಗ ಕೊರೋನಾ ಇಲ್ಲಪ್ಪ, ನಾವು ಸಮಾಧಾನದಿದ್ದೀವಿ ಅಂತ ಯಾವ್ಯಾವ ಜಿಲ್ಲೆಯ ಭಾಗದ ಮಂದಿ ಯೋಚನೆ ಮಾಡಿದ್ರು, ಅದೊಂದಷ್ಟು ಹಾಗೆ ನೆನಪಿಸ್ಕೊಳ್ಳಿ. ಈ 10 ದಿನದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸಂಕಟವನ್ನು ತಂದೊಡ್ಡಿದೆ. ಹಾಗಾದರೆ ಎಷ್ಟು ಕೇಸು, ಯಾವ ಜಿಲ್ಲೆ, ಇದೆಲ್ಲವನ್ನು ಕೂಡ ನನ್ನ ಕೊಲೀಗ್ಸ್ ಕಂಪ್ಲೀಟ್ ಆಗಿ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಎಲ್ಲರೂ ಕೂಡಿ News18ನಲ್ಲಿ Top 10 ಸೋಂಕಿನ ಲೆಕ್ಕ ಕೆಲವೇ ಕ್ಷಣದಲ್ಲಿ ಇಂಚಿಂಚು ತೆರೆದುಕೊಳ್ತಾ ಇದೆ. ಯಾಕೆ ಬೇಕಿಗಿದು, ಇದನ್ನು ತಿಳ್ಕೊಂಡು ನಾವೇನು ಮಾಡೋಣ ಅಂತ ನೀವು ಆ ಕಡೆಯಿಂದ ಕ್ವಶನ್ ರೈಸ್ ಮಾಡ್ತಾ ಇದ್ರೆ ನಿಮ್ಗೆ ಗಮನಕ್ಕೆ ಕೊಡ್ತೀನಿ. ಸಪೋಸ್ ಎಷ್ಟೋ ಜನ ಏನಾಗಿದೆ ಏನು ಅಂತ ಗೊತ್ತಿಲ್ಲದೇ ಇರ್ಬೋದು, ಹಿಂದಿನ ನೆನಪಿಸ್ಕೊಳ್ದೇ ಇರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಆ ಜಿಲ್ಲೆಗೋ ಅಥವಾ ಇನ್ಯಾವುದಕ್ಕೋ ಹೋಗಬೇಕು ಅಂತ ಆಲೋಚನೆ ಮಾಡ್ತಿರ್ಬೋದು. ಇದೆಲ್ಲದಕ್ಕೂ ಕೂಡ ಇವತ್ತು ನಾವು ಕೊಡ್ತಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಮುಂದಿನ ಬೆಳವಣಿಗೆಗೆ ಬಹಳ ಅನುಕೂಲ ಆಗುತ್ತೆ. ನೀವು ಕೂಡ ಹುಷಾರಾಗಿರಿ ಆ ಭಾಗದ ಕಡೆ ಮತ್ತು ಆ ಭಾಗದವರ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ಮುಂಚೆ. ಸೊ ಹಾಗಾದರೆ Top 10 ಕರೋನಾ ಯಾವತ್ತು ದಿನ ಏನಾಯಿತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಇದೀಗ ಬರ್ತಾ ಇದೆ, ಆನ್ ಸ್ಕ್ರೀನ್ ತೋರಿಸ್ತಾ ಇದ್ದೀವಿ ನಾವು. 19/5/2020 Top 1 ಫಸ್ಟ್ ತೋರಿಸ್ತಾ ಇದ್ದೀವಿ ನಾವು. Top 10 ಇನ್ನೊಂದು ತೋರಿಸ್ತಾ ಇದ್ದೀವಿ, ಎರಡು ತೋರಿಸ್ಬಿಟ್ಟಿದ್ದೀನಿ ನಾನು, ಫಸ್ಟ್ ಆ್ಯಂಡ್ ಲಾಸ್ಟ್. ಇದೀಗ ಅದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋಕೆ ಶುರು ಮಾಡ್ತಿದ್ದೀನಿ. Top 10 ಕೆಳಗಡೆ ಕೋಣ ನಾವೀಗ. ಸೊ ಹಾಗಾಗಿ 8/5/2020 48 ಸೋಂಕು ಅವತ್ತು ಬಂದದ್ದು ನಿಮ್ಮ ಗಮನ ಕೊಡ್ತಾ ಇದ್ದೀವಿ. 8th May 48 ಸೋಂಕು ಬಂದಾಗಲೇ ಅರ್ಧ ಅಂದರೆ 50 ಗಡಿ ದಾಟ್ತಾ ಇದೆ ಅಂತ ನಾವು ಕೂಡ ಹೇಳಿದ್ದು ನೆನಪು ನನಗೂ ಕೂಡ. 8th ಅವತ್ತು ಇದೇ ಥರ, 8th ಕೂಡ ಫ್ರೈಡೇ, ಇವತ್ತು ಕೂಡ ಫ್ರೈಡೇ. ಅದಾದಮೇಲೆ 10th ಎರಡು ದಿನ ಗ್ಯಾಪ್ ಕೊಟ್ವಿ, ಭಾನುವಾರ ಅವತ್ತು Top 9 ಸ್ಥಾನ. ಅವತ್ತು 50 ಗಡಿ ದಾಟಿ ಮುಂದಕ್ಕೆ ಹೋಗಿದ್ದಾಯಿತು. 54 ಸೋಂಕು ಅವತ್ತು ಒಂದೇ ದಿನ ಕಂಡು ಬಂತು, ಒಂಥರ ಸಡನ್ ಜಂಪ್ ಅದು. ಅದಾದಮೇಲೆ ಒಂದು 7-8 ದಿನ ಗ್ಯಾಪ್ ಆಯಿತು. ತದನಂತರ ಮಗದೊಂದು ದಿನ Top 8 17/17 ಒನ್ಸ್ ಅಗೇನ್ ಎಕ್ಸಾಕ್ಟ್ಲಿ ಒಂದು ವಾರ ಆದಮೇಲೆ 10/17 ಮತ್ತೆ ಭಾನುವಾರ ಅವತ್ತು. ಅವತ್ತು ಭಾನುವಾರ 54 ಇತ್ತು, ಇನ್ನೊಂದು ಭಾನುವಾರ 55 ಆಯಿತು. ಸಡನ್ ಆಗಿ 12/12 Top 7 63 ಕೇಸ್ ಅವತ್ತು ಸೋಂಕಿನ ಲೆಕ್ಕ ಬಂದದ್ದು ನಮಗೆ. ನಿಧಾನವಾಗಿ ಏರಕ್ಕೆ ಶುರುವಾಯಿತು ನೋಡಿ ನಮಗೆ. ಆಗ ಕರ್ನಾಟಕಕ್ಕೆ ಒಂದು ರೀತಿ ಡೇಂಜರ್, ಹುಷಾರು ಅಂತ ಎಚ್ಚರಿಸೋಕೆ ಶುರು ಮಾಡಿದ್ವಿ ಎಲ್ಲರೂ ಕೂಡ. ತದನಂತರ 20 ಅವತ್ತು ಬುಧವಾರ Top 6 ಪ್ಲೇಸ್ ಅವತ್ತಿಗೆ, ಯಾಕೆಂದರೆ 67 ಸಡನ್ ಆಗಿ ಒಂದು 60ರ ಗಡಿ ದಾಟಿ 65-67 ತನಕ ಬಂದು ನಿಂತೇ ಬಿತ್ತು. ಒಂದು ವಾರದ ಮಧ್ಯದ ದಿನ ಅದು ಬುಧವಾರ 20 5/5/2020. ರೆಡ್ಸಿ Top 5 ಯಾವುದಾಗಿದ್ರೆ ಕರೋನಾ Top 10 ದಿನಗಳಲ್ಲಿ. 15 69ರ ಗಡಿಗೆ ಅಂದರೆ 70ರ ಗಡಿಗೆ ಬಂದೇ ಬಿಡ್ತು. 69 ಅವತ್ತಿನ ಲೆಕ್ಕ. 15 ಒನ್ಸ್ ಅಗೇನ್, ಯಾಕೋ ಫ್ರೈಡೇ ಅಪ್ಪ, ಪ್ರತಿ ಫ್ರೈಡೇ ಶುರುವಾಗಿದ್ದು ಫ್ರೈಡೇ Top 10ನಲ್ಲಿ. ಅದಾದ್ಮೇಲೆ ಮಧ್ಯೆ ಇನ್ನೊಂದು ಫ್ರೈಡೇ, ಅದು 15 ಇವತ್ತು 22 ಇನ್ನೊಂದು ಫ್ರೈಡೇ ಮಾತಾಡ್ತಿದ್ದೀವಿ ನಾವು ಅಷ್ಟೇ. ಇನ್ನು 18 ಅದು ಇದೇ ವಾರ ಸೋಮವಾರ Top 4 ಸ್ಥಾನ. 100 ಬಂದೇ ಬಿಡ್ತು ಅನ್ನೋ ಅಷ್ಟರ ಮಟ್ಟಿಗೆ 99 ಅವತ್ತು ಸೋಂಕಿನ ಲೆಕ್ಕ ಸಿಕ್ಕಿದ್ದು ಕರುನಾಡಿನಲ್ಲಿ.
ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ಈ ವಾರದಲ್ಲೇ ಇರುತ್ತೆ. ಟಾಪ್ ಫೋರ್ ಆದ್ಮೇಲೆ ಟಾಪ್ ಫೈವ್ ಬರ್ತೀನಿ ನಾನು, ಅದು 22ನೇ ತಾರೀಕು ಅಂದರೆ ಇವತ್ತು. ಟಾಪ್ ತ್ರೀ ಇವತ್ತು 138, ಇವತ್ತು ಶುಕ್ರವಾರ 138. ಚಿಕ್ಕಬಳ್ಳಾಪುರ ಜನ ತುಂಬ ತಲೆ ಕೆಡಿಸ್ಕೋಬೇಕು, ಹುಷಾರಾಗಿರಬೇಕು, ಅದು ಮಾತ್ರ ನಿಜ. ಇನ್ನು ಟಾಪ್ ಟೂ ಬಾಕಿ ಇದೆ, 143. ನಿನ್ನೆ ಆದಂಥ ಬೆಳವಣಿಗೆ 143. ಕರ್ನಾಟಕದ ಹಲವಾರು ಜಿಲ್ಲೆಗಳು ಒಂಥರ ಹಂಗೆ ಮೇಲೋಗೋಕೆ ಶುರುವಾಯಿತು. ಮಂಡ್ಯ ಮಾತ್ರ ಮರೆಯಂಗೆ ಇಲ್ಲ. ಈ ಥರದ ಟಾಪ್ 1-2 ಮಂಡ್ಯಗೆ ದೊಡ್ಡ ಪ್ಲೇಸ್ ಇದು. ಇದು ನೀವು ನೋಡ್ತಿರುವಂಥ ಬೆಳವಣಿಗೆ. ಮತ್ತು ಉಡುಪಿ ಭಾಗ, ದಕ್ಷಿಣ ಕನ್ನಡ ಕರಾವಳಿ ಕರ್ನಾಟಕದ ಭಾಗ, ಚಿಕ್ಕಮಗಳೂರಿನ ಭಾಗ, ಇವೆಲ್ಲ ಟಾಪ್ 1-2 ಜೈ ಅಂತ ಮೇಲೋಗೋಕೆ ಶುರುವಾಗಿತ್ತು. ಇನ್ನು ಟಾಪ್ 1 19ನೇ ತಾರೀಕು ಇದೇ ವಾರ ಮಂಗಳವಾರ, ಕರುನಾಡಿಗೆ ದೊಡ್ಡ ಕರಾಳ ಮಂಗಳವಾರ ಅದು. ಬಿಕಾಸ್ 149 ಅತ್ಯಂತ ಹೈಯೆಸ್ಟ್ ಕರೋನಾ ಸೋಂಕಿನ ದಿನ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಇಂಥದ್ದು ಅಂತಿಲ್ಲ, ಎಲ್ಲ ಜಿಲ್ಲೆಗಳು ಆವತ್ತು ಅತಿ ಹೆಚ್ಚು ಕರೋನಾ ಕಂಡು ಬಂದಂತಹ ದಿನ. ಆದರೆ ಮಂಡ್ಯ ಭಾಗ ತುಂಬ ಜಾಸ್ತಿ ಆಗಿತ್ತು. ಸೊ 149 19ನೇ ತಾರೀಕು ಮೇ 2020 ಮಂಗಳವಾರ. ವೆಲ್ಕಮ್ ಬ್ಯಾಕ್. ಕೊರೋನಾ ಲಾಕ್ಡೌನ್ನ 4ನೇ ಆಯಾಮದಲ್ಲಿದ್ದೀವಿ, ಅಂದರೆ 4ನೇ ಘಟ್ಟದಲ್ಲಿದ್ದೀವಿ. ನಿಜ ಹಲವಾರು ಲೀನಿಯನ್ಸ್ ಕೊಟ್ಟಿದ್ದಾರೆ ಹಂಗೆ ನೋಡಕ್ಕೆ ಹೋದರೆ, ಬಟ್ ಸ್ಟಿಲ್ ಲಾಕ್ಡೌನ್ ಅಂತ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಈ ನಡುವೆ ಕೊರೋನಾ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನಲೈಸ್ ಮಾಡಿ ಕೊರೋನಾ ಟಾಪ್ 10 ದಿನಗಳು ಹೇಗಿತ್ತು ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಯಿತು ಅಂತ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಆಗಲೇ ಯಾವ ದಿನ ಅಂತ ನೋಡಿದ್ರಿ, ಈಗ ಜಿಲ್ಲೆಗಳು ಹೋಗ್ತಿದ್ದೀವಿ ನಾವೀಗ. ಕೊರೋನಾ ಟಾಪ್ 10 ಏನೇನಾಯಿತು ಅಂತ 19/5/2020 ಅವತ್ತು 149 ಕೇಸ್ ಆಯಿತು. ಮಂಗಳವಾರ ಅವತ್ತು ಹೇಗಿತ್ತು ನೋಡಿ ಪರಿಸ್ಥಿತಿ. ಮಂಡ್ಯ 71 ಕೇಸ್, ಕಲಬುರಗಿ 13 ಕೇಸ್, ದಾವಣಗೆರೆ ಮಧ್ಯ ಕರ್ನಾಟಕದ ಮಂದಿ ಸಫರ್ ಆಗಿದ್ದ ದಿನ ಅದು 22 ಕೇಸ್. ಶಿವಮೊಗ್ಗ ಮಲೆನಾಡು ಸೀಮೆ ಅವರು ಎಲ್ಲ ಗ್ರೀನ್ ಝೋನ್ ಇದ್ದದ್ದು ಜಾಗ ಎಲ್ಲ ಹೋಯ್ತದ ಹಂಗೆ ನೋಡಕ್ಕೆ ಹೋದ್ರೆ. ಸೊ 10 ಜನ ಅವತ್ತು ಶಿವಮೊಗ್ಗದಲ್ಲಿ ಅವತ್ತೊಂದೇ ದಿನ ಕೊರೋನಾ ಸೋಂಕಿತರಾದರು. ಅದಾದಮೇಲೆ ಎರಡನೇದು 21ನೇ ತಾರೀಕು ಅಂದರೆ ನಿನ್ನೆ 143 ಕೇಸ್ ಆಯಿತು. ಎಗೇನ್ ಮಂಡ್ಯ 33, ಉಡುಪಿ 26, ಕರಾವಳಿ ಭಾಗ ಎಫೆಕ್ಟ್ ಆಯಿತು. ಹಾಸನ 13, ಗ್ರೀನ್ ಝೋನಿಂದ ಯಾವತ್ತೋ ಮೇಲೆ ಬಂದಾಯಿತು ಅವರು. ಇನ್ನು ಬಳ್ಳಾರಿ ಭಾಗ, ಹೈದರಾಬಾದ್ ಕರ್ನಾಟಕ ಆ ಭಾಗದಲ್ಲೆಲ್ಲ ದಾನಕ್ಕೆ ಶುರುವಾಯಿತು, ಅಲ್ಲೂ ಕೂಡ 11 ಕೇಸ್ ಆಯಿತು. ನಂಬರ್ 3 22 ಅಂದರೆ ಇವತ್ತು 138 ಕೇಸು. ಚಿಕ್ಕಬಳ್ಳಾಪುರ ಸಡನ್ನಾಗಿ ಕೇಳಿರಲಿಲ್ಲಪ್ಪ ನಾವು, ಸಡನ್ ಚಿಕ್ಕಬಳ್ಳಾಪುರ ಬಂದ್ಬಿಡುತ್ತೆ ಅಂತ 47 ಕೇಸು. ಹಾಸನ 17, ರಾಯಚೂರು 10, ಬೀದರ್ ತುತ್ತ ತುದಿ 9 ಕೇಸ್ ಆಯಿತು. ಇನ್ನು 18ನೇ ತಾರೀಕು ಇದೇ ವಾರ ಸೋಮವಾರ 99 ಕೇಸ್ ಆಗಿತ್ತು. ಅವತ್ತು ಬೆಂಗಳೂರು ರಾಜಧಾನಿ 24 ಕೇಸ್, ಮೈಸೂರು 17 ಕೇಸ್, ಕಲಬುರಗಿ 10 ಕೇಸ್, ಮತ್ತು ಉತ್ತರ ಕನ್ನಡ ಭಾಗ 9 ಕೇಸ್ ಆಗಿತ್ತು. ಅದಾದ್ಮೇಲೆ 15ನೇ ತಾರೀಕು 69 ಕೇಸ್, ಎಕ್ಸಾಕ್ಟ್ಲಿ ಒಂದು ವಾರದ ಹಿಂದೆ ಅಂದರೆ ಲಾಸ್ಟ್ ಫ್ರೈಡೇ ಇದು. ದಕ್ಷಿಣ ಕನ್ನಡ ಭಾಗ 15 ಕೇಸ್, ಬೆಂಗಳೂರು 13, ಮಂಡ್ಯ 13, ಮತ್ತು ಬೀದರ್ ಮತ್ತು ಹಾಸನ ಎರಡೂ ಜಿಲ್ಲೆಗಳು ಅವತ್ತು 7 ಕೇಸ್ ಬಂದಿತ್ತು. ಹಾಗಾಗಿ ಇದು ಮಗದೊಂದು ಟಾಪ್ 10 ಅಲ್ಲಿ ಹೆಚ್ಚಾದಂಥ ಪ್ರಕರಣದ ದಿನ. ಇನ್ನು 20ನೇ ತಾರೀಕು 67 ಕೇಸ್ ಮೊನ್ನೆ ಅಷ್ಟೇ. ಹಾಸನ ಒಂದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿತ್ತು ಅವತ್ತು, ಬಿಕಾಸ್ ಎಲ್ಲ ಮುಂಬೈಯಿಂದ ಬಂದವರು. 21 ಕೇಸ್, ಬೀದರ್ 10 ಕೇಸ್, ಮಂಡ್ಯ 8, ಅವತ್ತು ಸ್ವಲ್ಪ ಮಂಡ್ಯ ಕಡಿಮೆ ಆಯಿತು ಅಂತ ನೋಡಕ್ಕೆ ಹೋದರೆ. ಇನ್ನು ಕಲಬುರಗಿ 7 ಕೇಸ್. 12ನೇ ತಾರೀಕು ಮೇ 2020 63 ಕೇಸ್ ಆಗಿತ್ತು. ಅವತ್ತು ಬಾಗಲಕೋಟೆಯಲ್ಲಿ 15, ದಾವಣಗೆರೆ 12, ಧಾರವಾಡ 9, ಮತ್ತು ಕೋಲಾರ 5 ಕೇಸ್ ಆಗಿತ್ತು. ಅಫ್ಕೋರ್ಸ್ ಅವತ್ತು ಹಾಸನ ಕೂಡ 5 ಕೇಸ್ ಇತ್ತು. ಇನ್ನು 17ನೇ ತಾರೀಕು ಮೇ 2020 55 ಕೇಸ್ ಆಗಿತ್ತು. ಬಾಗಲಕೋಟೆ 22, ಕಲಬುರಗಿ 10, ಹಾಸನ 6, ಮತ್ತು ಧಾರವಾಡ 4 ಕೇಸ್. ಅವತ್ತು ಕೋಲಾರ ಕೂಡ 3 ಕೇಸ್ ಇತ್ತು ಅವತ್ತು ಕೋಲಾರದಲ್ಲಿ, ಕರೆಕ್ಟ್. ಇನ್ನು ಟಾಪ್ 9 ಅಲ್ಲಿ 10ನೇ ತಾರೀಕು ಮೇ 2020 54 ಕೇಸ್ ಆಗಿತ್ತು. ಅವತ್ತು ಮುಂಬೈ ಕರ್ನಾಟಕ ಅಂದರೆ ಬೆಳಗಾವಿ ಭಾಗ ಎಫೆಕ್ಟ್ ಆಗಿತ್ತು. 22 ಕೇಸ್, ಶಿವಮೊಗ್ಗ 8, ಬಾಗಲಕೋಟೆ 8, ಉತ್ತರ ಕನ್ನಡ 7 ಕೇಸ್ ಇತ್ತು, ಕಲಬುರಗಿ ಅವತ್ತು 4 ಕೇಸ್ ಆಗಿತ್ತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟಾಪ್ 10 ಅಲ್ಲಿ 48 ಕೇಸ್, 8ನೇ ತಾರೀಕು ಎಕ್ಸಾಕ್ಟ್ಲಿ 2 ವಾರದ ಹಿಂದೆ ಶುಕ್ರವಾರ ಮಧ್ಯ ಕರ್ನಾಟಕ ಎಫೆಕ್ಟ್ ಆಗಿತ್ತು. ದಾವಣಗೆರೆ 14, ಉತ್ತರ ಕನ್ನಡ 12, ಬೆಳಗಾವಿ 11, ಬೆಂಗಳೂರು
7 ಮತ್ತು ಅವತ್ತು ಚಿತ್ರದುರ್ಗದಲ್ಲಿ 3 ಕೇಸ್ ಆಗಿದ್ದು ನೆನಪು. ಬಾಕಿ ಕೊರೋನಾದ 10 ದಿನಗಳು ನಿಮಗೆ ಇಡೀ ದಿನ ಅಂದರೆ ಯಾವ್ಯಾವ 10 ದಿನಗಳು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಯಿತು ಆ ಎಲ್ಲ ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ವಿ ನಾವು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಕೊಲೀಗ್ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಗಂಗಾಧರ್. ಓಕೆ, ಲೈವ್ ಜಾಯ್ನ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಗಂಗಾಧರ್. ನಮ್ಮ ಎಲ್ಲರ ಪ್ರಶ್ನೆ ಈಗ ಸಡನ್ ಆಗಿ ಎಲ್ಲ ಕಡೆ ಕೂಡ ಅಂದ್ಕೊಳ್ಳೋದಿರೋ ಜಾಗದಲ್ಲೆಲ್ಲ ಹೆಚ್ಚಾಗ್ತಾ ಇದೆ. ವಾಟ್ ನೆಕ್ಸ್ಟ್, ಕರ್ನಾಟಕ ಹೇಗಿರ್ತಾಗಿದ್ರೆ ಮುಂದಿನ 10 ದಿನಗಳಲ್ಲಿ ಅಂತ ಅನಿಸ್ತಾ ಇದೆ? ಎಸ್ ಸರೀಶ್, ಖಂಡಿತವಾಗಿ ಅಂದರೆ ಈ ಕಳೆದ 10 ದಿನಗಳನ್ನ ಹೋಲಿಕೆ ಮಾಡೋದಾದರೆ ಶರವೇಗದಲ್ಲಿ ರಾಜ್ಯದಲ್ಲಿ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇರುವಂಥದ್ದು ಅಂದರೆ ಮೊದಲ ಬಾರಿಗೆ ರಾಜ್ಯದಲ್ಲಿ ಒಂದು ಕೇಸ್ ಪತ್ತೆ ಆದ್ದರಿಂದ ಇವತ್ತಿಗೆ 74 ದಿನಗಳಿದ್ದಾವೆ. ಇದರಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿರುವಂಥದ್ದು ಅಂದರೆ 10 ದಿನಗಳಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿರುವಂಥದ್ದು ಅಂದರೆ ಟೋಟಲ್ ನಾವು 64 ದಿನಗಳಿಗೆ ನಾವು ಹೋಲಿಕೆ ಮಾಡೋದಾದರೆ 10 ದಿನಗಳನ್ನು ಹೋಲಿಕೆ ಮಾಡೋದಾದರೆ ದಿನದಿಂದ ದಿನಕ್ಕೆ ಇನ್ನೂ ಕೂಡ ಪಾಸಿಟಿವ್ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ನಾವು ನಿನ್ನೆ ಕೂಡ ಒಂದು ಸಚಿವ ಸುಧಾಕರ್ ಅವರು ಪತ್ರಿಕಾಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ರು ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಬಹುದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಆಗಿರ್ಬೋದು ಮತ್ತೆ ಮಂಡ್ಯದಲ್ಲಿ ಕೂಡ ಹೆಚ್ಚು ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಯಾಕಂದ್ರೆ ಅಂದ್ರೆ ಒಂದು ಸಮಾಧಾನಕರ ಸಂಗತಿ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಏನು ಉಳ್ಕೊಂಡಿದ್ದಾರೆ ಅವ್ರು ಕೂಡ ಯಾವ್ದೇ ರೀತಿ ಸ್ಪ್ರೆಡ್ ಆಗ್ತಾ ಇಲ್ಲ. ಏನಂದ್ರೆ ಹೊರ ರಾಜ್ಯ ಮತ್ತೆ ವಿದೇಶದಿಂದ ಬಂದವರು ಏನಿದ್ದಾರೆ ಅವರಲ್ಲಿ ಹೆಚ್ಚು ಸೋಂಕು ಕಾಣಿಸ್ಕೊಳ್ತಾ ಇರುವಂತ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಈಗ ಇನ್ ಕಂಟಿನ್ಯೂ ಆಗಿ ಅವ್ರೇನು ಕ್ವಾರಂಟೈನ್ ಇದ್ರು ಆ ಕ್ವಾರಂಟೈನ್ ಇದ್ದವರು ಕೂಡ ಸಂಖ್ಯೆ ಜಾಸ್ತಿ ಆಗಿದೆ. ಮಹಾರಾಷ್ಟ್ರದಿಂದ ಯಾರು ಕೂಡ ಬರಕ್ ಬಿಡಬೇಡಿ ಅಂತ ಆತರ ಯಾರು ಬರದೆ ಹೋದ್ರೆ ಮುಂದಿನ ದಿನದಲ್ಲಿ ಕಂಟ್ರೋಲ್ ಆಗುತ್ತಾ? ಎಸ್ ಹರೀಶ್, ಅಂದ್ರೆ ಈ ಬಗ್ಗೆ ಕೂಡ ನಾವು ನಿನ್ನೆ ಸುಧಾಕರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರೆ ಸಚಿವರಿಗೆ, ಆದ್ರೆ ನಾವು ಎಷ್ಟು ದಿನ ಅಂತ ಅವರ ಏನು ನಮ್ಮ ರಾಜ್ಯದವರು ಏನಿದ್ದಾರೆ ಅವರು ಹೊರ ರಾಜ್ಯಗಳಲ್ಲಿ ಉಳ್ಕೊಂಡಿರುವಂತದ್ದು ಅವ್ರಿಗೆ ಸರಿಯಾದಂತಹ ಆಹಾರ ವ್ಯವಸ್ಥೆ ಆಗಿರ್ಬೋದು ತುಂಬಾ ಕಷ್ಟದಲ್ಲೇ ಪರಿಸ್ಥಿತಿಯಲ್ಲಿ ಅವ್ರು ಉಳ್ಕೊಂಡಿದ್ದಾರೆ. ನಾವು ಈ ಒಂದು ಪಾಸಿಟಿವ್ ಅಂದ್ರೆ ಕೊರವನ್ನ ತಡೆಯುವ ನಿಟ್ಟಿನಲ್ಲಿ ಅವರನ್ನ ಆ ರಾಜ್ಯದಲ್ಲಿ ಬರದಂತೆ ನಾವು ತಡೆಯುವ ಎಷ್ಟು ದಿನ ಅಂತ ತಡೆಯಕ್ಕಾಗುತ್ತೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಬರುವಂತಹ ಅನುಕೂಲಗಳನ್ನ ನಾವು ಮಾಡಬೇಕಾಗುತ್ತೆ. ಯಾಕಂದ್ರೆ ಅವ್ರು ನಮ್ಮ ರಾಜ್ಯದವ್ರು ಆಗಿರಿಂದ ಇಲ್ಲಿ ಅವ್ರು ಎಷ್ಟೇ ಪಾಸಿಟಿವ್ ಕೇಸ್ ಅಂದ್ರೆ ಏನು ಸಂಖ್ಯೆ ಜಾಸ್ತಿ ಆದ್ರೂ ಅವ್ರಿಗೆ ಬೇಕಾದಂತಹ ಎಲ್ಲ ಒಂದು ಚಿಕಿತ್ಸೆ ಮತ್ತೆ ಅವ್ರಿಗೆ ತಪಾಸಣೆಗೆ ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ರಾಜ್ಯದಲ್ಲಿ ಮಾಡ್ಕೊಂಡಿದ್ದೀವಿ. ನಾವು ಇನ್ನು ಉಳಿದಂತ ದಿನಗಳಲ್ಲಿ ಕೂಡ ಇದು ಜಾಸ್ತಿ ಆಗುವಂತಹ ಸಾಧ್ಯತೆ ಇದಾವೆ. ಯಾಕಂದ್ರೆ ಹೊರ ರಾಜ್ಯದಿಂದ ಬರುವವರ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಬಗ್ಗೆ ಹೇಳಿರುವಂತದ್ದು ಅಂದ್ರೆ ನಾವು 10 ದಿನಗಳ ಹೋಲಿಕೆ ಮಾಡೋದಾದ್ರೆ ಹೆಚ್ಚು ಗಣನೀಯವಾಗಿ ಏರಿಳಿತಗಳನ್ನ ಒಂದು 5 ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂತದ್ದು. ಏನಂದ್ರೆ ಅದರಲ್ಲಿ ಪ್ರಮುಖವಾಗಿ ಮುಂಬೈ ಅದರ ಲಿಂಕ್ ಜಾಸ್ತಿ ಆಗಿರುವಂತದ್ದು, ಮಹಾರಾಷ್ಟ್ರದಿಂದ ಬಂದವರಿಗೆ ಸೋಂಕು ಜಾಸ್ತಿ ಆಗಿರುವಂತದ್ದು. ಹರೀಶ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ. ಈ ಕ್ಷಣದ ಮಾಹಿತಿಗಾಗಿ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಮುಂದೇನೋ ಕಾದಿದೆಯೇನೋ ಅನ್ನುವ ಆತಂಕ ಅಂತೂ ಇದ್ದೇ ಇದೆ. ನಮ್ಮ ಎಚ್ಚರಿಕೆಯಲ್ಲಿ ನಾವೆಲ್ಲರೂ ಕೂಡ ಇರಬೇಕು ಅನ್ನೋದು ಮಗದೊಂದು ಚಿಕ್ಕ ನಿಮ್ಮೆಲ್ಲರಿಗೂ ಒಂದು ಸೂಕ್ಷ್ಮ ಮಾಹಿತಿಯನ್ನು ಕೊಡ್ತಾ, ಅಫ್ಕೋರ್ಸ್ ನಿಮ್ಗೆ ಅದು ಗೊತ್ತು, ಬಟ್ ಸ್ಟಿಲ್ ಬೇರೆಯವ್ರಿಗೂ ಅದನ್ನು ತಿಳಿಸುವಂಥ ಪ್ರಯತ್ನ ಆಗಲಿ. ಸೊ ಹಾಗಾಗಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಕರೋನಾ ಕಡಿಮೆ ಮಾಡುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರೋಣ. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.